ವೈದ್ಯಕೀಯ ಪರೀಕ್ಷೆಯನ್ನು ಮುಂದೂಡಲು ಆಗ್ರಹಿಸಿ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದು, ಕೋವಿಡ್-19 ನಿಂದಾಗಿ ಕಲಿಕೆಗೆ ಸಾಕಷ್ಟು ಅವಧಿಗಳು ಲಭ್ಯವಾಗಿಲ್ಲ. ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆಯಾಗಲಿದೆ. ಇನ್ನು ಕಲಿಕೆಗೆ ಸಮಯ ಬೇಕು. ಇದರಿಂದ ಪರೀಕ್ಷೆಗಳನ್ನು ಮುಂದೂಡುವಂತೆ ಆಗ್ರಹಿಸಿ ವೈದ್ಯಕೀಯ ವಿದ್ಯಾರ್ಥಿಗಳು ಸಾಂಕೇತಿಕ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಸೇರಿದಂತೆ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಒಂದು ಎಕ್ಸಾಮ್ ಅನ್ನು ಇಟ್ಟಿದ್ದಾರೆ, ಇದನ್ನು ನಾವು ವಿರೋಧಿಸ್ತಾ ಇದು ಅಂತೂ ರಾಜ್ಯಾದ್ಯಂತ ಎಲ್ಲ ನಮ್ಮ ಏಡ್ಸ್ ಆರ್ಗನೈಸೇಷನ್ ಮತ್ತು IMA ಮತ್ತು ಯಾವುದಾದ್ರು ಬೇರೆ ಬೇರೆ ಆರ್ಗನೈಸೇಷನ್ ಎಲ್ಲ ಜೊತೆಗೂಡಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದ್ದೇವೆ. ಇವರು ನಮ್ಮ ವೈದ್ಯಕೀಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ನಾವು ಅವ್ರನ್ನ ಮನವಿ ಮಾಡಿದ್ದೇವೆ. ಹುಬ್ಳಿಲಿ ಮನೆ ಬಂದಿದ್ದರು, ಅವರು ಕೂಡ ಮನವಿ ಮಾಡಿದ್ದೇವೆ. ಅವರು ಕೂಡ ಸರಿಯಾದ ರೀತಿ ಸ್ಪಂದಿಸಿದರು. ಆದರೆ ನಮ್ಮ ಈ ರಾಜ್ಯ ವೈಸ್ ಚಾನ್ಸಲರ್ ಮತ್ತು ರಿಜಿಸ್ಟರ್ ಕೂಡ ಅವ್ರಿಗೆ ಎಷ್ಟೇ ಒತ್ತಾಯ ಮಾಡಿದರೂ ಕೂಡ ಅವ್ರು ಏನೂ ರೆಸ್ಪಾನ್ಸ್ ನೀಡ್ತಿಲ್ಲ. ಈ ನಮ್ಮ ಕೊರೋನಾ ಮಹಾಮಾರಿ ಬಂದು ಸುಮಾರು 8-9 ತಿಂಗಳಾಯಿತು. ಈ 8-9 ತಿಂಗಳಿಂದ ನಮಗೆ ಏನೂ ಕ್ಲಾಸಸ್ ನಡೆದಿಲ್ಲ, ಆಫ್ಲೈನ್ ಕ್ಲಾಸ್ ನಡೆದಿಲ್ಲ, ನಮಗೆ ಏನೂ ಹಾಸ್ಪಿಟಲ್ಗೆ ಹೋಗಿಲ್ಲ, ರೋಗಿಗಳು ನೋಡಿಲ್ಲ, ನಮ್ಗೆ ಏನು ಅದ್ರ ಬಗ್ಗೆ ರೋಗಿಗಳು ಏನು ಹೆಂಗೆ ಏನೋ ಟ್ರೀಟ್ಮೆಂಟ್ ಕೊಡೋಕಂತಲೇ ಗೊತ್ತಿಲ್ಲ. ಈ ಏನು ನಮಗೆ ಟ್ರೀಟ್ಮೆಂಟ್ ಗೊತ್ತಿಲ್ಲದರೆ ಎಕ್ಸಾಮ್ ಬರೆದು ನಾವು ಏನು ಯಾವ ಥರ ಡಾಕ್ಟರ್ ಹಾಕಿ ನಾವು ಏನಂತ ಸಮಾಜಕ್ಕೆ ಏನಂತ ಉತ್ತರ ಕೊಡಬೇಕು. ಈ ರೀತಿ ನಾವು ಮಾಡ್ಕೊಂಡು ಹೋದರೆ ನಾವು ಮುಂದೆ ಈ ಎಲ್ಲ ಈಗ ಆಯುರ್ವೇದ ತಗೊಂಬಂದಿದ್ದಾರೆ, ಆಯುರ್ವೇದ ನೀವು ಏನು ಬೇಕಾದ್ರೂ ಆಪರೇಷನ್ ಮಾಡ್ಕೋಬೋದು, ಏನು ಹಿಂಗೇರ್ ಮಾಡ್ಕೋಬೋದು ಅಂತ. ನೀ ನಾವು MBBS ಮಾಡಿ ಕೂಡ ವೇಸ್ಟ್ ಆಗುತ್ತೆ. ಈ ಥರ ಮಾಡಿ ಎಕ್ಸಾಮ್ ಏನೋ ಇಟ್ಟು ಯಾರೂ ಕೂಡ ಒಂದು ಕೇವಲ ಒಂದು ಕೂಡ ವಿದ್ಯಾರ್ಥಿ ಈ ಎಕ್ಸಾಮ್ಗೆ ತಯಾರಿಲ್ಲ. ಆದ್ದರಿಂದ ದಯವಿಟ್ಟು ಈ ರಿಜಿಸ್ಟರ್ ಮತ್ತು ವೈಸ್ ಚಾನ್ಸಲರ್ ಆದ ರಾಜೇಶ್ ಮತ್ತು ಲಿಂಗ ಇದು ರಾಮಕೃಷ್ಣ ರೆಡ್ಡಿ ಮತ್ತು ಇವರೆಲ್ಲ ವೈಸ್ ಚಾನ್ಸಲರ್ ದಯವಿಟ್ಟು ಈ ಕೂಡಲೇ ಈಗ ಗಮನಕ್ಕೆ ತಗೊಂಡು ಕೂಡಲೇ ದಯವಿಟ್ಟು ಮುಂದೂಡಬೇಕೆಂದು ಈ ನಮ್ಮ ಮೀಡಿಯಾ ಮೂಲಕ ವಿನಂತಿಸ್ಕೊಳ್ತೇನೆ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಎಲ್ಲ, ಮೆಡಿಕಲ್ ಸ್ಟೂಡೆಂಟ್ಸು. ನಮಗೆ ಜನ್ 20 ಇಂದ ಎಕ್ಸಾಮ್ಸ್ ಇದೆ, ಫೈನಲ್ ಇಯರ್ ಸ್ಟೂಡೆಂಟ್ಸ್ ನಾವು. ಜನ್ 20 ಇಂದ ಎಕ್ಸಾಮ್ಸ್ ಇದೆ. ನಮಗೇನು ಪ್ರಾಕ್ಟಿಕಲ್ ನಾಲೆಜೇ ಇಲ್ಲ. 9 ಮಂತ್ಸು ಮನೇಲಿದ್ವಿ, 9 ಮಂತ್ಸು ಏನು ಓದೋಕ್ಕಾಗಿಲ್ಲ. ಬುಕ್ಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ರು ಎಷ್ಟೋ ಜನ. ಯಾರಿಗೂ ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿರಲಿಲ್ಲ, ಯಾರು ಚೆನ್ನಾಗಿ ಓದೋಕ್ಕಾಗಿಲ್ಲ. ಈಗ ಸಡನ್ ಆಗಿ ಎಕ್ಸಾಮ್ಸ್ ಇಡ್ತಾರೆ ಅಂದ್ರೆ ನಮಗೆ ಅದು ಸರಿ ಆಗಲ್ಲ ಎಕ್ಸಾಮ್ಸ್ ಬರೆಯಕ್ಕೆ. ಸೊ ಎಲ್ರೂ ಈ ನನ್ನ ಸೌಂದರ್ಯದ ರಹಸ್ಯ ಏನು ಅಂತ ಕೇಳ್ತಾರೆ. ಅದಕ್ಕೆ ಕಾರಣ ನಾನ್ ಹೇಳ್ತೀನಿ, ಸದ್ಗುರು ಆಯುರ್ವೇದ ಅವರ ಗ್ರಾಮ್ ಫ್ಲೋರ್ ಸೋಪ್. ಶುದ್ಧವಾದ ಕಡಲೆ ಹಿಟ್ಟಿನಿಂದ ತಯಾರಾಗಿದ್ದು ಚರ್ಮದ ಕಾಂತಿಯನ್ನು ಕಾಪಾಡುತ್ತದೆ ಹಾಗೂ ಚರ್ಮವನ್ನು ಸರ್ವ ಋತುಗಳಲ್ಲೂ ಸಂರಕ್ಷಿಸುತ್ತದೆ. ಸದ್ಗುರು ಆಯುರ್ವೇದ ಗ್ರ್ಯಾಮ್ ಫ್ಲೋರ್ ಸೋಪ್ ಚರ್ಮದಲ್ಲಿರುವ ಜಿಡ್ಡನ್ನು ನಿವಾರಿಸುತ್ತದೆ, ಮೊಡವೆಗಳಿಂದ ಪರಿಹಾರ ನೀಡುತ್ತದೆ ಮತ್ತು ತ್ವಚೆಯ ನೈಸರ್ಗಿಕ ವರ್ಣವನ್ನು ರಕ್ಷಿಸುತ್ತದೆ. ಚರ್ಮಕ್ಕೆ ಹೊರಗಿನಿಂದ ಹೊಳಪು, ಒಳಗಿನಿಂದ ಆರೋಗ್ಯ. ಸದ್ಗುರು ಆಯುರ್ವೇದ ಗ್ರ್ಯಾಮ್ ಫ್ಲೋರ್ ಸೋಪ್. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.